ಪ್ರಸ್ತಾವ ಹೌದನ್ನು ಪರವಾಗಿದೆ ಭಾವಿಸ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸೋದು, ಮಾನ್ಯ ಮುಖ್ಯಮಂತ್ರಿಗಳು ವಿಧೇಯಕವನ್ನು ವಿಧೇಯಕವನ್ನು ಪರಿಹರಿಸಬೇಕು ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ. ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವುದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ರಾಜೀನಾಮೆ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ, ಅನುಮೋದನೆ ದೊರಕಿದೆ. ಈಗ ನೀವು ಮೊದಲು ನೀವು ಅಲ್ಲಿ ಕೂತ್ಕೊಂಡು ಅಲ್ಲಿ ಅವರು ಆರೋಪ ಮಾಡ್ತೀವಿ, ಅಲ್ಲಿ ಅವರು ಕೂತ್ಕೊಂಡು ನಿಮ್ಮನ್ನ ಆರೋಪ ಮಾಡ್ತಾರೆ, ಆ ಕಡೆಗೆ ಆರೋಪ ಮಾಡಿ ಇಬ್ಬರು ಸೇರಿ ನನ್ನ ಮೇಲೆ ಆರೋಪ ಮಾಡಿದ್ರು. ಪ್ರಾರಂಭ ಮಾಡಿದ್ದೀರಿ, ಭಾಗವಹಿಸಬೇಕಂತ ನಾನು ಕೇಳಿಕೊಂಡು ಭಾಗವಹಿಸಲಿಲ್ಲ ನೋಡಿ. ಯಾಕೆಂತ ಹೇಳಿದ್ರೆ ಮತ್ತೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ ಜನರ ಪರವಾಗಿ. ಇವತ್ತು ಬಹಳಷ್ಟು ಸಮಯ ಅವಕಾಶ ಚರ್ಚೆ ಮಾಡಿ. ಒಂದು ವರ್ಷ ಎರಡು ವರ್ಷ ಹೆಚ್ಚ ಇಟ್ಟುಕೊಂಡು ನೀವು ಕೊಟ್ಟ ಆ ಸೈಟ್ ನ ಬಗ್ಗೆ ನೀವೇ ಮಾತಾಡುವುದು ಅಧಿವೇಶನ ಮುಂದೆ ಹೋಗಬೇಕು. ಬಿಲ್ ಪಾಸ್ ಉಂಟ, ನಾನು ಬಿಲ್ ಪಾಸ್ ಮಾಡ್ಬೇಕಲ್ಲ, ಎರಡು ದಿವಸ ಇದೆ ಈ ಬಿಲ್ಗಳು ಇಲ್ಲಿ ಪಾಸ್ ಆಗಿ ಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಪಾಸ್ ಆಗಿ ಮತ್ತೆ ಮತ್ತೆ ಗೌರ್ನರ್ ಆಫೀಸ್ ಹೋಗ್ಬೇಕು. ನನ್ನ ಕೆಲಸ ಮಾಡಬೇಕಲ್ಲ, ನಾವು ನೀವೇ ಇದ್ದಾಗ ಹೇಳಾಗ್ತದೆ. ನೀವು ಆಲೋಚನೆ ಮಾಡಿ, ಅದಕ್ಕೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನಕ್ಕೆ ಹೋಗಿ ಚರ್ಚೆಯಲ್ಲಿ ದಂಡನೆ ಭಾಗವಹಿಸಿ ಜನರ ಜೊತೆ ಚರ್ಚೆ ಮಾಡಿ ಇಲ್ಲಿರುವಂತಹ ಎರಡು ಕೇಳಿಕೊಂಡು ಈಗ ಸಭೆಯನ್ನು 10 ನಿಮಿಷಗಳ ಮುಂದೂಡಲಾಗಿದೆ.